ಕೀರ್ತಿಯಾಗಿ ನಾ ಇರಿಸೋದು. ಜಗತ್ತಿನಲ್ಲಿ ಪರಮಾತ್ಮನನ್ನ ನೋಡ್ಲಿಕ್ಕೆ ಬರೋದಿಲ್ಲ, ಅನುಭವಿಸಲಿಕ್ಕೆ ಬರ್ತದಷ್ಟೆ. ಗಾಳಿ ತಿರುಗ್ತಾ ಇದೆ ಅಂಥೇಳಿ ಅಲ್ಲಿ ಕೈ ಹಾಕಿದ್ರೆ ಅದು ಏನಾಗ್ತದೆ? ಕೈ ಕಟ್ಟದು. ಗಾಳಿಯನ್ನು ಅನುಭವಿಸಬೇಕೇ ಹೊರತು ತಿರುಗೋದ್ರ ಜೊತೆಗೆ ನಾವು ತಿರುಗಕ್ಕೆ ಹೋಗಬಾರ್ದು. ಜಗದ ಯಂತ್ರವಾಹಕ ಚೆನ್ನ ಮಲ್ಲಿಕಾರ್ಜುನ ನೀ ಸಾಕೆಂಬನಕ್ಕ, ಈ ಜಗತ್ತನ್ನು ಸೃಷ್ಟಿ ಮಾಡಿರುವ ಪರಮಾತ್ಮ ನಮ್ಮ ಜೊತೆಯಲ್ಲೇ ಇದ್ದಾನೆ. ಮೊನ್ನೆ ಹೇಳಿದೆ ನಾನು, ಒಂದೊಂದು ಧರ್ಮದವರು ಒಂದೊಂದು ಹೇಳ್ತಾರೆ. ಶರಣ ಸಿದ್ಧಾಂತದವರು ಏನು ಹೇಳಿದ್ರು ಅಂದರೆ, ನಾನು ದೇವರಲ್ಲ, ನನ್ನೊಳಗೆ ದೇವರಿದ್ದಾನೆ. ವ್ಯತ್ಯಾಸ ಆಗ್ತದ? ನಾನೇ ದೇವರು ಅಂತ ಹೇಳೋದು, ಅಹಂ ಬ್ರಹ್ಮಸ್ಮಿ ತತ್ವಮಸಿ, ನನ್ನೊಳಗೆ ದೇವರ ಶಕ್ತಿ ಇದೆ. ಕರಿಯು ಕನ್ನಡಿಯೊಳಗಡಗಿದಂತೆ ನೀಯನ್ನೊಳಗಡಗಿದೆ ಕೂಡಲ ಸಂಗಮ ದೇವ. ಬಹಳ ಅತಿ ಅದ್ಭುತವಾದಂಥ ಪರಮಾತ್ಮನ ವ್ಯಕ್ತವಾದ ಸ್ವರೂಪ ಇದು. ಪರಮಾತ್ಮ ನಮ್ಮ ಒಳಗಡೆ ಇದ್ದಾನೆ ಹೊರತು ನಾನು ಪರಮಾತ್ಮನಲ್ಲ. ಇದು ಶರಣರು ಬಹಳ ಅತಿ ಅದ್ಭುತವಾಗಿ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಾಗ, ಕರಿಯು ಕನ್ನಡಿಯೊಳಗಡಗಿದಂತೆ ನೀ ಎನ್ನೊಳಗಡಗಿರುವೆ, ಅಡಗಿದ್ದೆ ಹೊರತು ನಾನು ನೀನಾಗಲಿಕ್ಕೆ ಬರಲ್ಲ. ಅಡಗಿರುವಂಥ ವಸ್ತುವನ್ನು ನನಗೆ ನೋಡ್ಲಿಕ್ಕೆ ಬರ್ತದೆ, ಅನುಭವಿಸ್ಲಿಕ್ಕೆ ಬರ್ತದಷ್ಟೆ. ಹೇಗೆ ಹೇಗೆ ನೋಡೋದು? ಈಗ ನನಗೆ ಕಣ್ಣಿದೆ, ಈ ಹುಡುಗರನ್ನ ಮುಂದೆ ಕೂರಿಸ್ಬೇಕು ಇಲ್ಲ ಯಾರಾದರೂ ಒಬ್ಬರು ಮಧ್ಯದಲ್ಲಿ ಹಿರಿಯರು ಕುತ್ಕೊಳ್ಬೇಕು ಇವರು ಮಧ್ಯದಲ್ಲಿ. ನಮ್ಮ ಎದುರಿಗೆ ಕಣ್ಣಿದೆಪ್ಪ ಅಲ್ವಾ, ನಮ್ಮೆದುರಿಗೆ ಕಣ್ಣಿದೆ ಅಲ್ವಾ. ನಾನು ನಿಮ್ಮನ್ನು ನೋಡ್ತಾ ಇದ್ದೇನೆ, ನೀವು ನನ್ನನ್ನು ನೋಡ್ತಾ ಇದ್ದೀರ. ನಾನು ನಿಮ್ಮನ್ನು ನೋಡ್ತಾ ಇದ್ದೇನೆ, ನೀವು ನನ್ನನ್ನು ನೋಡ್ತಾ ಇದ್ದೀರಿ. ಕಣ್ಣು ಇದೆಯಲ್ಲ, ಈಗ ಲಿಂಗ ಹಿಡಿದಿರ್ತೀವಿ ನಾವು ಅಲ್ವಾ, ಲಿಂಗ ಹಿಡಿದಿರ್ತೀವಿ. ನಾನು ಕಣ್ಣಿನಿಂದ ಲಿಂಗವನ್ನು ನೋಡ್ತಾ ಇದ್ದೀನಿ ಅಲ್ವಾ, ನೋಡ್ತಾ ಇದ್ದೀನಿ ಲಿಂಗವನ್ನು. ನಾನು ಕಣ್ಣಿನಿಂದ ನೋಡ್ತಾ ಇದ್ದೇನೆ, ಇದ್ದಕ್ಕಿದ್ದಂತೆ ನಾನು ನೋಡ್ತಾ ಇದ್ದೀನಿ ಅನ್ನತಕ್ಕಂಥ ಭಾವ ನನಗಿರ್ತದೆ. ಏನಿರ್ತದೆ? ನನಗಿರ್ತದೆ, ನಾನು ಲಿಂಗವನ್ನು ನೋಡ್ತಾ ಇದ್ದೇನೆ ಅಂತ. ಇದ್ದಕ್ಕಿದ್ದಂತೆ ಏನಾಯಿತು? ಕರೆಂಟ್ ಹೊರಟೋಗ್ಬಿಡ್ತು, ನನ್ನ ಕಣ್ಣಿನಿಂದ ಲಿಂಗ ಕಾಣಿಸ್ತಾ ಇಲ್ಲ. ನನಗೆ ಕಣ್ಣಿದೆ ಆದರೆ ಕರೆಂಟ್ ಹೋದ ಕೂಡಲೇ, ಕತ್ತಲೆ ಆದ ಕೂಡಲೇ ಅದು ಕಾಣಿಸ್ತಾ ಇಲ್ಲ. ಈ ಲಿಂಗ ಮತ್ತು ಕಣ್ಣಿನ ಮಧ್ಯದಲ್ಲಿ ಬೆಳಕು ಅನ್ನತಕ್ಕಂಥ ಸ್ವರೂಪದ ಮುಖಾಂತರ ಲಿಂಗವನ್ನು ನೋಡ್ತೀವಲ್ಲ, ಆ ಬೆಳಕೆ ಅನ್ನತಕ್ಕಂಥದ್ದು ದೇವರು ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿ. ನಾವೇನು ತಿಳಿದುಕೊಂಡಿದ್ದೇವೆ, ನಾನು ನೋಡ್ತಾ ಇದ್ದೇನೆ ಅನ್ನತಕ್ಕಂಥ ಭಾವ ನನಗಿರ್ತದೆ, ಅದು ನಾನು ನೋಡೋದಲ್ಲ, ಅದು ನನ್ನ ಕಣ್ಣಿನ ಮುಖಾಂತರ ಒಂದು ವಸ್ತು ನೋಡಿಸ್ತಾ ಇರ್ತದೆ. ಕಣ್ಣಿನೊಳಗೆ ಕಣ್ಣಿದ್ದು ಕಾಣಲೇಕರಯ್ಯ, ಕಿವಿಯೊಳಗಡೆ ಕಿವಿಯಿದ್ದು ಕೇಳಲೇಕರಯ್ಯ, ನಾಲಿಗೆಯೊಳಗೆ ನಾಲಿಗೆ ಇದ್ದು ರುಚಿಸಲೇಕಯ್ಯ. ನಮ್ಮೊಳಗಡೆ ಒಂದು ವಸ್ತು ನಡೆಸ್ತಾ ಇರ್ತದೆ ಹೊರತು ನಾವು ನಡೆಯುತ್ತಿರುವುದಿಲ್ಲ. ನಾವು ತಿಳ್ಕೊಂಡಿದ್ದೀವಿ ನಾವು ನಡೀತಾ ಇದ್ದೀವಿ, ನಾನು ನೋಡ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ, ನಾನು ಕೇಳ್ತಾ ಇದ್ದೀನಿ, ನಾನು ಊಟ ಮಾಡ್ತಾ ಇದ್ದೀನಿ, ನಾನು ರುಚಿಸ್ತಾ ಇದ್ದೀನಿ ಅನ್ನತಕ್ಕಂಥ ಭಾವ ನಿನ್ನಲ್ಲಿರ್ತದೆ. ಅದಕ್ಕೆ ಪ್ರಭುದೇವರು ಹೇಳಿದ್ರು, ಹಮ್ಮು ಬಿಮ್ಮುಗಳಿಲ್ಲದಂದು, ಅಂದರೆ ನಾನು ಮತ್ತು ನೀನು ಅನ್ನತಕ್ಕಂಥ ಭಾವ ಇಲ್ಲದಂದು
ಗುಹೇಶ್ವರ ನೀ ಇದ್ದೆಯಲ್ಲ ಇಲ್ಲದಂತೆ ಬಹಳ ಬ್ಯೂಟಿಫುಲ್ ಕಾನ್ಸೆಪ್ಟ್ ಫಾರ್ ದ ಗಾಡ್ಸ್.